ಇಂಥ ಒಂದು ಸಮಯದಲ್ಲಿ ಮಾತುಗಳು ಬರೋದು ತುಂಬ ಕಷ್ಟ. ವಿಜಯ್ ರಾಘವೇಂದ್ರನ ಮೊದಲನೇ ಚಿತ್ರದಿಂದಲೂ ಅವನ ಜೊತೆ ಇದ್ದೀನಿ, ಒಳ್ಳೆಯ ಸ್ನೇಹಿತೆ. ಚಿನ್ನೇಗೌಡರ ಫ್ಯಾಮಿಲಿಗೂ ತುಂಬ ಪರಿಚಯ, ಶಿವರಾಮ್ ಸರ್ ಅವರ ಫ್ಯಾಮಿಲಿಗೂ ತುಂಬ ಪರಿಚಯ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೀಗೆ ಅಚಾನಕ್ ಆಗಿ ಯಾರಾದರೂ ಒಬ್ರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂದ್ರೆ ಅದು ತುಂಬಾ ಟೈಮ್ ಬೇಕಾಗತ್ತೆ ಆಘಾತವನ್ನು ಸಹಿಸ್ಕೊಳ್ಳೋದಕ್ಕೆ. ಅದರಲ್ಲೂ ಸ್ಪಂದನ ಮತ್ತೆ ರಾಗದು ಒಂದು ಅನ್ಯೋನ್ಯತೆ ಹೇಗಿತ್ತು ಅನ್ನೋದನ್ನ ಇಡೀ ನಮ್ಮ ಕರ್ನಾಟಕವೇ ನೋಡಿದೆ. ಪ್ರೀತಿ ಅಂದ್ರೆ ಹೇಗಿರ್ಬೇಕು, ಗಂಡ ಹೆಂಡತಿ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಇದ್ದಂಥವ್ರು ಅವರಿಬ್ರು. ಇಷ್ಟು ಒಬ್ಬರನ್ನೊಬ್ಬರು ಪ್ರೀತಿಸುವ ಜೀವದಲ್ಲಿ ಒಂದು ಜೀವವನ್ನ ದೂರ ಮಾಡಿ ವಿಜಯ್ಗೆ ಏನು ವಾಟ್ ಈಸ್ ಗೋಯಿಂಗ್ ಥ್ರೂ ಅನ್ನೋದನ್ನ ನನಗೆ ಊಹಿಸಕ್ಕೂ ಸಾಧ್ಯ ಇಲ್ಲ. ಶಿವರಾಮ್ ಸರ್ ತಂದೆ ತಾಯಿಗಳ ಕಣ್ಣೆದುರಿಗೆ ಮಕ್ಕಳು ಹೋಗೋದು ಅದಕ್ಕಿಂತ ಹೆಚ್ಚಿನ ಒಂದು ದುಃಖದಾಯಕವಾದ್ದು ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅಂತ ನಾನು ಭಾವಿಸ್ತೀನಿ. ಎರಡೂ ಫ್ಯಾಮಿಲಿಗಳಿಗೆ ದೇವರು ಈ ಒಂದು ಲಾಸ್ ಅನ್ನ, ಈ ಒಂದು ಆಘಾತವನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕರುಣಿಸಲಿ ಅಂತ ನಾನು ಬೇಡ್ಕೊತೀನಿ. ಅಷ್ಟೇ, ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಜಯ ರಾಘವೇಂದ್ರ ಅವರು, ಸ್ಪಂದನ ಅವರು ಯಾವ ಥರ ಇದ್ರು ನಾವೆಲ್ಲ ಹೇಳಿದ್ದೀವಿ. ಮೊದಲ ಬಾರಿಗೆ ನಾನು ಸ್ಪಂದನ ಅವ್ರನ್ನ ಇದೇ ಮನೆಯಲ್ಲೇ ಭೇಟಿಯಾಗಿದ್ದು. ರಾಘು ಅವರು ಮತ್ತೆ ನಾನು ಒಂದು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಹಾಡಿದ್ವಿ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ. ಅದು ಹಾಡೋ ಕಾರ್ಯಕ್ರಮದ ಮುಂಚೆ ಇಲ್ಲಿಗೆ ಬಂದಾಗ ಇದೇ ಮನೆಯಲ್ಲಿ ಮೊದಲು ಭೇಟಿಯಾಗಿ ನಮಗೆಲ್ಲ ತಿಂಡಿ ಹಾಲೆಲ್ಲ ತಗೊಂಬಂದು ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ರಾಘವರು ನನ್ನ ವೈಫು ಸ್ಪಂದನ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗಲೂ ನನಗೆ ಹಾಗೆ ನೆನಪಲ್ಲಿದೆ. ಅಷ್ಟು ಸುಂದರವಾದಂಥ ಮನಸ್ಸು, ಅಷ್ಟೊಂದು ಸರಳತೆ. ಶಿವರಾಮ್ ಸರ್ ಅವರು, ಅವ್ರ ಜೊತೆ ಬಹಳ ವರ್ಷಗಳ ನಂಟಿದೆ. ಶಿವರಾಮ್ ಅವ್ರಿಗೆ ಮತ್ತೆ ಅವ್ರ ವೈಫ್ ಅದನ್ನ ಹೇಗೆ ಈ ದುಃಖನ ಬರ್ಸ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳ್ತಾರಲ್ಲ ಮಕ್ಕಳ ಈ ರೀತಿಯಾದಂಥದ್ದನ್ನ ನೋಡೋದು ಕೊನೆವರೆಗೂ ಇರತ್ತೆ, ಅಂದ್ರೆ ನಾವು ಸಾಯೋವರೆಗೂ ಮರೆಯಲ್ಲ ಅಂತ ಹೇಳ್ತಾರಲ್ಲ, ಆ ತರ ಆಗೋಯ್ತಿದ್ರು. ಅಂಡ್ ರಾಘವ್ರಿಗಂತೂ ನಾವೇನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಯಾರೂ ಅವ್ರಿಗೆ ಇದರಿಂದ ಹೊರಬರಕ್ಕೆ ಯಾವುದೇ ಮಾರ್ಗನ ಹೇಳೋ ಪರಿಸ್ಥಿತಿನಲ್ಲಿ ನಾವು ಯಾರು ಇಲ್ಲ. ಅವ್ರಿಗೆ ಆ ದೇವ್ರೇ ಧೈರ್ಯ ಕೊಡ್ಬೇಕಷ್ಟೆ, ಏನು ಕೇಳಕ್ಕಾಗಲ್ಲ. ನಾವು ಅವರ ಮನಸ್ಸಿಗೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊಬೋದಷ್ಟೇ. ಚಿನ್ನೇಗೌಡರು ಅಷ್ಟೇ, ಸೊಸೆ ಅಂತ ಯಾವತ್ತೂ ಅವರು ಹೇಳಿದ್ದೆ ಕೇಳಿಲ್ಲ. ನಾನು ಮಗಳು ಮಗಳು ಅಂತ ಹೇಳ್ತಾ ಇರ್ತಾ ಇದ್ರು. ಅಷ್ಟು ಪ್ರೀತಿ ಅವ್ರ ಮನೆಯಲ್ಲಿ ತುಂಬಿತ್ತು. ಬಹುಶಃ ಆ ಪ್ರೀತಿನ ಅನುಭವಿಸೋಷ್ಟು ಅದೃಷ್ಟನೇ ಇರಲಿಲ್ಲ ಅನ್ಸುತ್ತೆ ಸ್ಪಂದನ ಅವ್ರಿಗೆ. ಅಷ್ಟು ಒಳ್ಳೆ ಪತಿ, ಅತ್ತೆ, ಮಾವ, ಅಪ್ಪ, ಅಮ್ಮ, ಇದನ್ ಬಿಟ್ಟು ಹೇಗೆ ಹೋದ್ರು ಅಂತ ದುಃಖ ಆಗತ್ತೆ. ಸ್ಪಂದನ ಅವ್ರಿಗೆ ಅವ್ರ ಶಾಂತಿ ಸಿಗ್ಲಿ. ರಾಘವ್ರಿಗೆ ಎಸ್ಪೆಷಲಿ ದುಃಖನ ಭರಿಸೋಂತ ಶಕ್ತಿಯನ್ನ ನಾವೆಲ್ಲರೂ ಸೇರಿ ನಮ್ಮಲ್ಲಿರುವಂತ ಶಕ್ತಿನ ದೇವರು ಅವ್ರಿಗೆ ಕರುಣಿಸ್ಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಸ್ಪಂದನಾಗೆ ಚಿರ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ತೀವಿ. ನಮ್ಮ ಜೊತೆ ಪರಿಸರ ಸದಸ್ಯರಾದಂತಹ ಶರವಣ ಅವರು ಇದ್ದಾರೆ. ಸರ್ ನಮಸ್ತೆ. ಈ ಸಮಯದಲ್ಲಿ ಏನ್ ಕೇಳ್ಬೇಕಂತ ಗೊತ್ತಾಗಲ್ಲ. ಇದು ರಾಜಕೀಯನೂ ಅಲ್ಲ, ಬಟ್ ಈ ಘಟನೆಗಳು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಸರ್, ಈ ವಯಸ್ಸಲ್ಲಿ ಬರಬಹುದಾಗಿತ್ತು? ಇಂಥ ಚಿಕ್ಕ ವಯಸ್ಸಲ್ಲಿ ಈ ತರ ಭಗವಂತ ಒಂದು ಪರೀಕ್ಷೆಯನ್ನು ಕೊಡ್ತಾರಂತೇಳಿ ನಿಜವಾಗ್ಲೂ ನಮ್ಮ ಕೈಯಲ್ಲಿ ನಂಬಕ್ಕೆ ಊಹೆ ಮಾಡೋಕ್ಕೂ ಆಗಲ್ಲ. ಪುನೀತ್ ಅವರ ಒಂದು ನಿಧನ ಆದ ನಂತರ ಅದನ್ನು ಅರುಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಕುಟುಂಬದಲ್ಲಿ ಈ ತರ ಇನ್ನೊಂದು ಘಟನೆ, ಸ್ಪಂದನ ಅವರ ಒಂದು ನಿಧನ ನಮಗೆ ಬಹಳ ದುಃಖ ಕೊಟ್ಟಿದೆ, ನೋವನ್ನು ಕೊಟ್ಟಿದೆ. ಈ ಚಿಕ್ಕ ವಯಸ್ಸಲ್ಲೇ ಇವತ್ತಿನ ಯುವ ಪೀಳಿಗೆಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ತುಂಬಾ ನೋವಿನ ಸಂಗತಿ. ನಾನು ಶಿವರಾಮ್ ಬ್ಯಾಚ್ಮೇಟ್ಸ್, ನಮ್ಗೆ 45 ವರ್ಷದ ಒಡನಾಟ. 1977 ಇಸ್ವಿನಲ್ಲಿ ನಾವಿಬ್ರು
ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಸೇರಿದ್ವಿ. ಅಲ್ಲಿಂದ ನಮ್ಮ ಒಡನಾಟ, ನಂದು ಒಂದು ಒಡನಾಟದ ಜೊತೆಗೆ ನಾನು ಹುಟ್ಟಿದ್ದು 1952, ಅವನು ಹುಟ್ಟಿದ್ದು 1952. ಇಬ್ಬರು ಮದುವೆ ಆದಿ, ನಾನು ಮೊದಲು ಮದುವೆ ಆದೆ, ಆಮೇಲೆ ನಂತರ ಮದುವೆ ಆದ. ನಾವು ಸರ್ವಿಸ್ನಲ್ಲೂ ಬಹಳ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಎಸ್ಪೆಷಲಿ ಆಂಟಿ ರೌಡಿ ಸ್ಕ್ವಾಡ್ ನಲ್ಲಿ ಸುಮಾರು 5 ವರ್ಷ ನಾವು ಬೆಂಗಳೂರು ನಗರದಲ್ಲಿ ಬಹಳ ರಾತ್ರಿಗಳು ಬೆಳಗ್ಗೆ ಕಳಿತಿದ್ವಿ. ಪ್ರತಿಯೊಂದು ವಿಚಾರ ಮಾತಾಡ್ತಿದ್ದ. ನನಗೂ 2 ಮಕ್ಕಳು, ಅವನಿಗೂ 2 ಮಕ್ಕಳು. ಅವನು ನನಗೆ ಮೊದಲನೇ ಅವಳು ಮಗಳು, ಎರಡನೇವನು ಮಗ. ಅವನು ಹೇಳ್ತಿದ್ದ ನನಗೆ ಮೊದಲನೇ ಮಗಳು, ಎರಡನೇವನು ಮಗ ಅಂತ. ನಮಗೆ ಇಬ್ಬರಿಗೂ ರಾಷ್ಟ್ರಪತಿಗಳ ಎಲ್ಲಾ ಪದಕಗಳು ಬಂತು. ಇವನಿಗೆ ಗ್ಯಾಲೆಂಟ್ರಿ ಮೆಡಲ್ ನಿಧಾನಕ್ಕೆ ಬಂತು, ನನಗೆ ಮೊದಲು ಬಂತು. ಈ ನಮ್ಮ ಸ್ಪಂದನಗೆ ಮಗು ಆದ್ಮೇಲೆ ಅದೇ ವರ್ಷ ಅವನಿಗೆ ಶೌರ್ಯ ಪದಕ ಬಂತು, ಅದು ಗ್ಯಾಲೆಂಟ್ರಿ ಮೆಡಲ್ ಅಂತ. ಅದಕ್ಕೆ ಅವನು ಹೇಳ್ದ, ಅಶೋಕ್ ನನ್ನ ಮೊಮ್ಮಗನಿಗೆ ಶೌರ್ಯ ಅಂತ ಹೆಸರು ಇಡ್ತಾ ಇದ್ದೀನಿ, ನನಗೆ ಶೌರ್ಯ ಪದಕ ಬಂದಿದೆ, ಅದಕ್ಕೋಸ್ಕರ ಇಡ್ತೀನಿ ಅಂತಿದ್ದ. ಈ ಮಗು ನನ್ನ ಮಗಳಿಗಿಂತ ಚಿಕ್ಕವಳು. ನನಗೆ ಎಷ್ಟು ಆಘಾತ ಆಯ್ತು ಅಂದ್ರೆ, ಏನೊಂದು ವ್ಯಕ್ತಿ ಈಗ ಇದ್ದಕ್ಕಿದ್ದಂಗೆ ಹೋಗಿ ಕಣ್ಮರೆ ಆಗ್ಬಿಡ್ತಾರ ಅನ್ನೋದೇ ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು. ಪುನೀತ್ ರಾಜ್ಕುಮಾರ್ ಅದೇ ಇನ್ನು ಅರ್ಗಿಸ್ಕೊಳಕ್ ಆಗದೆ ಇರೋಂತ ಸಮಯದಲ್ಲಿ ಇಂತ ಒಂದು ಹೆಣ್ಮಗಳು ಮನೇನ ಬಿಟ್ಟು ಹೋಗ್ಬಿಟ್ಲು ನಮ್ಮನ್ನೆಲ್ಲ ಅಂದ್ರೆ ಹೇಳಿದ್ರೆ ನಂಬಕ್ಕಾಗಲ್ಲ. ಶಿವರಾಮ್ ಯಾವತ್ತೂ ಕಣ್ಣೀರ್ ಹಾಕಿದ್ ನಾನು ನೋಡಿಲ್ಲ. ಆದ್ರೆ ನನಗೆ ದೇವರಲ್ಲಿ ಕೇಳ್ಕೊಳೋದು ಇಷ್ಟೇ, ನಮಗೆ ಅವನ ಮನೆಗೆ ಮನಸ್ಸಿಗಾಗಿರೋ ನೋವು ನಮಗಿನ್ನೂ ಅರ್ಥ ಆಗಲ್ಲ. ಅವರು ಹೆಂಗೆ ತಂದೆ ತಾಯಿ ಮತ್ತೆ ಅವ್ರ ಯಜಮಾನರು ಹೆಂಗೆ ಅರ್ಗಿಸ್ಕೊಳ್ತಾರೆ ಅನ್ನೋ ಗೊತ್ತಿಲ್ಲ. ದೇವರು ಅವ್ರಿಗೆಲ್ಲ ಅವ್ರಿಗೆ ಧೈರ್ಯ ಕೊಡ್ಲಿ, ಮನಸ್ಸಿಗೆ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೋಬಹುದು. ನಮಸ್ಕಾರ. ಬಹಳ ಜನನ್ನ ಪುನೀತ್ ಅವ್ರನ್ನ ಕಳ್ಕೊಂಡ್ವಿ ತುಂಬಾ ಚಿಕ್ಕ ವಯಸ್ಸಲ್ಲಿ. ಅವ್ರ ಕುಟುಂಬದಲ್ಲಿ ಮತ್ತೆ ಇವರು ವಿಜಯರಾಘವೇಂದ್ರ ಪತ್ನಿಯವರು ಬಹಳ ಚಿಕ್ಕ ವಯಸ್ಸಲ್ಲಿ ಮುದ್ದಾದ ಮಕ್ಕಳನ್ನ ಬಿಟ್ಟೋಗಿದ್ದು ಬಹಳ ದೇವರು ಕಲ್ಪಿಸ್ಕೊಂಡಿದ್ದು ಬಹಳ ಅನ್ಯಾಯ. ವಿಜಯ ರಾಘವೇಂದ್ರ ಅವರು ತುಂಬಾ ಒಳ್ಳೆ ವ್ಯಕ್ತಿ, ದೇವರು ಅವರಿಗೆ ನೆಮ್ಮದಿ ಕೊಡಲಿ. ಬೇಜಾರಾಗತ್ತೆ ಮಾತಾಡೋದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.